ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ 15 ದಿನಗಳಿಗೊಮ್ಮೆ ಏಕಾದಶಿ ಬರುತ್ತದೆ. ನಮ್ಮ ಸಂಪ್ರದಾಯಗಳಲ್ಲಿ ಕೈಗೊಳ್ಳಲಾಗುವ ವಿವಿಧ ವ್ರತಾಚರಣೆಗಳ ಪೈಕಿ ಏಕಾದಶಿ ವ್ರತ ಸರ್ವೋತ್ಕೃಷ್ಟವಾದದ್ದು. ಈ ದಿನ ಶ್ರೀಮನ್ನಾರಾಯಣರಿಗೆ ಅತ್ಯಂತ ಪ್ರಿಯವಾದದ್ದು. ಏಕಾದಶಿ ದಿನದಂದು ಭಕ್ತಾದಿಗಳು ಉಪವಾಸವನ್ನು ಕೈಗೊಂಡು ಭಗವಾನ್ ಮಹಾವಿಷ್ಣುವಿನ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಏಕಾದಶಿಯಂದು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ಪಾಪಕರ್ಮಗಳನ್ನು ಕಳೆದುಕೊಳ್ಳಬಹುದು. ವರ್ಷದಲ್ಲಿ ಬರುವಂತಹ 24 ಏಕಾದಶಿಗಳಿಗೂ ಸಹ ಅವುಗಳದ್ದೇ ಆದ ಮಹತ್ವಗಳಿವೆ. ಅದರಲ್ಲಿಯೂ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಏಕಾದಶಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿ. 7 ಜನ್ಮಗಳ ಪಾಪಗಳನ್ನೆಲ್ಲ ಕಳೆದುಕೊಂಡು ಮೋಕ್ಷವನ್ನು ಸಂಪಾದಿಸುವ ದಿನವೇ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಂತಲೂ ಕರೆಯುತ್ತಾರೆ. ಪುತ್ರದ ಏಕಾದಶಿ ಎಂದರೆ ಮಗನನ್ನು ಕೊಡುವಂತಹ ಏಕಾದಶಿ. ಮೋಕ್ಷದ ಏಕಾದಶಿ ಎಂದರೆ ಮೋಕ್ಷವನ್ನು ಕರುಣಿಸುವ ಏಕಾದಶಿ. ಈ ಏಕಾದಶಿಯಂದು ಶ್ರೀ ಮಹಾವಿಷ್ಣು ದೇವರ ವಾಸಸ್ಥಾನ ವೈಕುಂಠದ ದ್ವಾರ ತೆರೆದಿರುತ್ತದೆ. ಹಾಗಾಗಿಯೇ ಈ ಏಕಾದಶಿ ಶ್ರೇಷ್ಠವಾದದ್ದು ಎಂಬ ಭಾವನೆ ಇದೆ. 2023 ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ? ಈ ವೈಕುಂಠ ಏಕಾದಶಿಯನ್ನು ಯಾವ ಕಾರಣಕ್ಕೆ ಆಚರಿಸಲಾಗುತ್ತದೆ? ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದೇಕೆ ಕರೆಯಲಾಗುತ್ತದೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ವೀಕ್ಷಕರೇ, ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯುತ್ತಾರೆ. ಈ ದಿನ ಭಗವಾನ್ ಮಹಾವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಹಿತರಾಗಿ ಗರುಡ ವಾಹನರೂಢರಾಗಿ ವೈಕುಂಠದಲ್ಲಿ ಉತ್ತರ ದ್ವಾರದ ಕಡೆ ಬಂದಾಗ ಸಕಲ ದೇವಾನುದೇವತೆಗಳು ಭಗವಾನ್ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಮುಕ್ಕೋಟಿ ದೇವತೆಗಳು ಒಟ್ಟಾಗಿ ಸೇರಿ ಭಗವಾನ್ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆಯುವ ವಿಶೇಷ ದಿನವನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನಲಾಗುತ್ತದೆ. ಈ ದಿನ ಉಪವಾಸವನ್ನು ಕೈಗೊಳ್ಳುವುದರಿಂದ ಉಳಿದ 23 ಏಕಾದಶಿಗಳಲ್ಲಿ ಉಪವಾಸ ಮಾಡುವ ಪುಣ್ಯ ಲಭಿಸುತ್ತದಂತೆ. ಅಷ್ಟು ಮಾತ್ರವಲ್ಲದೆ ಈ ಮಂಗಳಕರ ದಿನದಂದು ಉಪವಾಸವನ್ನು ಮಾಡುವುದು 1000 ವರ್ಷಗಳ ತಪಸ್ಸಿಗೆ ಸಮ ಎನ್ನುವ ಭಾವನೆ ಇದೆ. ಈ ಬಾರಿ ವೈಕುಂಠ ಏಕಾದಶಿ ಡಿಸೆಂಬರ್ 23 ಅಂದರೆ ಶನಿವಾರ ಬಂದಿದೆ. ವೈಕುಂಠ ಏಕಾದಶಿ ಎಂದು ವೈಕುಂಠದ ಬಾಗಿಲು ತೆಗೆಯುವ ಹಿನ್ನೆಲೆ ಇರುವುದರಿಂದಲೇ ಈ ದಿನ ಉಪವಾಸವಿದ್ದು ವೆಂಕಟೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ ಅಥವಾ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಂಡರೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಇದೆ. ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸಿ ದೇವರ ದರ್ಶನವನ್ನು ಮಾಡುವ ವಾಡಿಕೆ ಇದೆ. ವೈಷ್ಣವಾಲಯಗಳಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ರೂಪಿಸಿ ಭಕ್ತಾದಿಗಳಿಗೆ ಪ್ರವೇಶವನ್ನು ಕಲ್ಪಿಸಿಕೊಡುತ್ತಾರೆ. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣರ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡುವುದರಿಂದ ಸಪ್ತ ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪಕರ್ಮಗಳು ನಾಶವಾಗುತ್ತವೆ. ವೈಕುಂಠ ದ್ವಾರದ ಮೂಲಕ ಹೋಗುವುದೆಂದರೆ ಅಲ್ಲಿ ತಲೆಬಾಗಿ ಹೋಗಬೇಕು. ತಲೆಬಾಗುವ ನೆಪದಲ್ಲಿ ನಾವು ನಮ್ಮ ಅಹಂಕಾರವನ್ನೆಲ್ಲ ಕಳೆದುಕೊಳ್ಳುತ್ತೇವೆ. ಜಗತ್ತಿನ ರಕ್ಷಕರಾದ ಶ್ರೀಮನ್ನಾರಾಯಣರಲ್ಲಿ ಶರಣಾಗುತ್ತೇವೆ ಎಂಬ ಭಾವನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ಹರಿಯ ಕೃಪಾ ಕಟಾಕ್ಷ ನಮಗೆ ದೊರೆಯುತ್ತದೆ. ವೈಕುಂಠ ಏಕಾದಶಿಯ ವೈಶಿಷ್ಟ್ಯ: ಭೂಮಿಯ 1 ವರ್ಷ ದೇವಲೋಕದ 1 ದಿನಕ್ಕೆ ಸಮ. ಸೂರ್ಯನ ಭ್ರಮಣವನ್ನಾಧರಿಸಿ 1 ವರ್ಷವನ್ನು ಉತ್ತರಾಯಣ ಹಾಗೂ ದಕ್ಷಿಣಾಯಣ ಎಂಬ 2 ಸಮಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಉತ್ತರಾಯಣ ಸ್ವರ್ಗಲೋಕದಲ್ಲಿ ಹಗಲಾಗಿಯೂ, ದಕ್ಷಿಣಾಯಣ ಸ್ವರ್ಗಲೋಕದಲ್ಲಿ ಇರುಳಾಗಿಯೂ ಪರಿಗಣಿಸಲಾಗುತ್ತದೆ. ವೈಕುಂಠ ಏಕಾದಶಿ ದಕ್ಷಿಣಾಯಣದಲ್ಲಿ ಬರುತ್ತದೆ. ಈ ದಿನದಿಂದ ದೇವಾನುದೇವತೆಗಳಿಗೆ ಮುಂಜಾವು ಪ್ರಾರಂಭವಾಗುತ್ತದೆ. ಹಾಗಾಗಿಯೇ ದೇವತೆಗಳಿಗೆಲ್ಲ ಮುಂಜಾವು ಪ್ರಾರಂಭವಾಗುವ ಸಮಯ ವೈಕುಂಠ ಏಕಾದಶಿಯಾದ್ದರಿಂದ ಇದು ಅತ್ಯಂತ ಮಂಗಳಕರ ದಿನ ಎಂದು ಪರಿಗಣನೆ ಮಾಡಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನ ಯಾರು ಉಪವಾಸವಿದ್ದು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯುತ್ತಾರೋ ಅಂಥವರಿಗೆ ಭಗವಾನ್ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ವೈಕುಂಠ ಏಕಾದಶಿಯ ಮಂಗಳಕರ ದಿನದಂದು ಮರಣ ಹೊಂದುವ ಪುಣ್ಯವಂತರು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ.
ದ್ವಾಪರಯುಗದ ಮಹಾಭಾರತ ಕಾಲಾವಧಿಯಲ್ಲಿ ಇಚ್ಛಾಮರಣಿಯಾಗಿದ್ದ ಭೀಷ್ಮ ಪಿತಾಮಹರು ಇದೇ ವೈಕುಂಠ ಏಕಾದಶಿಯ ದಿನ ಮರಣ ಹೊಂದಿದ್ದರಂತೆ. ದೇವದಾನವರು ಕ್ಷೀರಸಾಗರದಲ್ಲಿ ನಡೆಸಿದ್ದ ಅಮೃತ ಮಂಥನ ಕೊನೆಗೊಂಡದ್ದು ಇದೇ ವೈಕುಂಠ ಏಕಾದಶಿಯ ದಿನದಂದು. ವೈಕುಂಠ ಏಕಾದಶಿಯ ದಿನವೇ ಹಲಾಹಲ ಮತ್ತು ಅಮೃತ ಎರಡೂ ಹುಟ್ಟಿದ್ದವು. ಈ ದಿನವೇ ಶಿವಪರಮಾತ್ಮರು ಹಲಾಹಲವನ್ನು ಕುಡಿದು ಲೋಕವನ್ನು ರಕ್ಷಿಸಿದ್ದು. ಅಂದರೆ ಶಿವದೇವರು ನೀಲಕಂಠರಾದ ದಿನವಿದು. ಪೌರಾಣಿಕ ಹಿನ್ನೆಲೆ: ಒಮ್ಮೆ ಮಹಾಪ್ರಳಯ ಸಂಭವಿಸಿದ ನಂತರ ಭಗವಂತರು ಚಿಕ್ಕ ಶಿಶುವಿನ ರೂಪದಲ್ಲಿ ಒಂದು ಆಲದ ಎಲೆಯ ಮೇಲೆ ಪ್ರಳಯ ಕಾಲದಲ್ಲಿ ತೇಲುತ್ತಿದ್ದರಂತೆ. ಅವರು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಲು ಆದೇಶಿಸುತ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲಿಯೇ ಬ್ರಹ್ಮದೇವರು ತಮ್ಮ ಶಕ್ತಿಗಳ ಮೂಲರಾದ ಭಗವಂತನನ್ನೇ ಮರೆತು ಅಹಂಕಾರದಿಂದ ಸೃಷ್ಟಿ ಕಾರ್ಯವನ್ನು ಮಾಡಲಾರಂಭಿಸಿದರಂತೆ. ಆ ಸಮಯದಲ್ಲಿ ಲೋಕ ಹಾಗೂ ಕಂಠ ಎಂಬ ಇಬ್ಬರು ರಾಕ್ಷಸರು ಭಗವಂತನ ಕಿವಿಗಳಿಂದ ಉದ್ಭವಿಸಿದರಂತೆ. ಆ ರಾಕ್ಷಸರು ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವನನ್ನು ಸಂಹರಿಸಲು ಹೊರಟು ಬಿಟ್ಟರಂತೆ. ತಕ್ಷಣವೇ ಬ್ರಹ್ಮದೇವ ತನ್ನ ಅಪರಾಧವನ್ನು ಅರಿತು ರಕ್ಷಣೆಗಾಗಿ ಭಗವಂತರಾದ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥನೆ ಮಾಡುತ್ತಾರೆ. ಆಗ ಭಗವಂತರು ಬ್ರಹ್ಮದೇವರನ್ನು ಕ್ಷಮಿಸುತ್ತಾರೆ. ಧನುರ್ಮಾಸದಲ್ಲಿ ಬರುವ ಶುಕ್ಲಪಕ್ಷದ ಏಕಾದಶಿಯ ದಿನದಂದು ವೈಕುಂಠ ದ್ವಾರ ತೆರೆಯುವ ಮೂಲಕ ಆ ಇಬ್ಬರು ರಾಕ್ಷಸರಿಗೆ ವೈಕುಂಠದಲ್ಲಿ ಶಾಶ್ವತ ನಿವಾಸವನ್ನು ದೇವರು ಕಲ್ಪಿಸಿಕೊಡುತ್ತಾರೆ. ಆ ಸಮಯದಲ್ಲಿಯೇ ಲೋಕ ಮತ್ತು ಕಂಠ ಎಂಬ ಇಬ್ಬರು ರಕ್ಕಸರು ಶ್ರೀಮನ್ನಾರಾಯಣರಲ್ಲಿ ವರವನ್ನು ಕೋರಿಕೊಳ್ಳುತ್ತಾರೆ. ಭೂಲೋಕದಲ್ಲಿ ಯಾವ ಮನುಷ್ಯ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದಿಂದ ಅತಿ ಪವಿತ್ರವಾದ ನಿಮ್ಮ ಆಲಯವನ್ನು ಪ್ರವೇಶಿಸುತ್ತಾರೋ ಅವರಿಗೆ ಮರಣದ ನಂತರ ವೈಕುಂಠವನ್ನು ಕರುಣಿಸುವಂತೆ ಕೋರಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣರು ಅವರು ಕೇಳಿದ ವರವನ್ನು ಅನುಗ್ರಹಿಸುತ್ತಾರೆ. ಹಾಗಾಗಿಯೇ ವೈಕುಂಠ ಏಕಾದಶಿಯಂದು ಶ್ರೀಮನ್ನಾರಾಯಣರು ಉತ್ತರ ದ್ವಾರದಿಂದ ತಮ್ಮ ಆಲಯವನ್ನು ಪ್ರವೇಶಿಸುವ ಎಲ್ಲ ಮನುಷ್ಯರಿಗೆ ಅವರ ಮರಣದ ನಂತರ ಮೋಕ್ಷವನ್ನು ಕರುಣಿಸಿ ವೈಕುಂಠದಲ್ಲಿ ಸ್ಥಾನವನ್ನು ನೀಡುತ್ತಾರೆ. ಆದ್ದರಿಂದ ವೈಕುಂಠ ಏಕಾದಶಿಯಂದು ದೇವಾಲಯಗಳ ಉತ್ತರ ದಿಕ್ಕಿನ ದ್ವಾರಗಳನ್ನು ತೆರೆಯಲಾಗಿರುತ್ತದೆ. ಎಲ್ಲ ಆಲಯಗಳಲ್ಲಿಯೂ ಉತ್ತರ ದ್ವಾರದಿಂದ ಭಗವಂತರ ದರ್ಶನವನ್ನು ಮಾಡಲಾಗುತ್ತದೆ. ವೈಕುಂಠ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡುವುದು? ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ತ್ರಿಮೂರ್ತಿಗಳೆಂದು ಕರೆಯಲಾಗುತ್ತದೆ. ಸೃಷ್ಟಿಕರ್ತರಾದ ಬ್ರಹ್ಮರಿರುವುದು ಬ್ರಹ್ಮಲೋಕದಲ್ಲಿ, ರಕ್ಷಕರಾದ ಭಗವಾನ್ ಮಹಾವಿಷ್ಣು ದೇವರಿರುವುದು ವೈಕುಂಠದಲ್ಲಿ, ಹಾಗೂ ಲಯಕರ್ತರಾದ ಮಹೇಶ್ವರರಿರುವುದು ಕೈಲಾಸದಲ್ಲಿ. ವಿಶೇಷ ಎಂದರೆ ಭಗವಾನ್ ಮಹಾವಿಷ್ಣು ದೇವರ ವೈಕುಂಠದಲ್ಲಿ ಯಾವುದೇ ಕಷ್ಟಕಾರ್ಪಣ್ಯಗಳೇ ಇರುವುದಿಲ್ಲ, ಬರೀ ಸಂತೋಷವೇ ತುಂಬಿ ತುಳುಕುತ್ತಿರುತ್ತದೆ. ಹೀಗಾಗಿಯೇ ವೈಕುಂಠದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲು ಜನರು ಹಂಬಲಿಸುತ್ತಿರುತ್ತಾರೆ. ಜೀವನ್ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯ ಬಯಸುವ ಜನರೆಲ್ಲರೂ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಬೇಕು. ದೈಹಿಕವಾಗಿ ಸದೃಢರಾಗಿರುವವರು ನಿರ್ಜಲ ಉಪವಾಸವನ್ನು ಮಾಡಬೇಕು. ಅಶಕ್ತರು ಉಪ್ಪು ಹುಳಿ ಖಾರ ಇರುವ ತಿಂಡಿಯನ್ನು ಸೇವಿಸದೆ ಬಾಳೆಹಣ್ಣು ಹಾಲು ಸಜ್ಜಿಗೆಯನ್ನು ಸ್ವೀಕರಿಸಬಹುದು. ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನವನ್ನು ಮಾಡಿ ದೇವರಿಗೆ ತುಳಸಿ ಎಲೆಯನ್ನು ಸಮರ್ಪಿಸಬೇಕು. ಹರಿನಾಮ ಸಂಕೀರ್ತನೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಅಂದು ದೇವರ ಸ್ಮರಣೆ ಎಷ್ಟು ಮಾಡಿದರೂ ಅಷ್ಟು ಪುಣ್ಯ ಬರುತ್ತದೆ. ವೈಕುಂಠ ಏಕಾದಶಿಯ ಮರುದಿನ ಮುಕ್ಕೋಟಿ ದ್ವಾದಶಿ. 33 ಕೋಟಿ ದೇವತೆಗಳು ಅಂದು ತಿರುಮಲ ದೇವಾಲಯದ ಪಕ್ಕದಲ್ಲಿರುವ ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಾರೆ. ಏಕಾದಶಿಯ ದಿನ ಉಪವಾಸವಿದ್ದು ಮಾರನೆಯ ದಿನ ಅಂದರೆ ದ್ವಾದಶಿಯಂದು ಬೆಳಗ್ಗೆ 9 ಗಂಟೆಯೊಳಗಾಗಿ ಊಟವನ್ನು ಮಾಡುವ ಸಂಪ್ರದಾಯವಿದೆ. ಈ ರೀತಿಯ ಆಚರಣೆಯಿಂದ ಮೋಕ್ಷ ದೊರೆಯುತ್ತದೆ. ನಮ್ಮ ನೆರೆಯ ಆಂಧ್ರ ಪ್ರದೇಶದ ತಿರುಪತಿ ಹಾಗೂ ತಮಿಳುನಾಡಿನ ಶ್ರೀರಂಗಂ ದೇಗುಲಗಳು ವೈಕುಂಠ ಏಕಾದಶಿ ಆಚರಣೆಗೆ ಬಹಳ ಹೆಸರುವಾಸಿಯಾಗಿವೆ. ಆತ್ಮೀಯರೇ, ವೈಕುಂಠ ಏಕಾದಶಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.